ಕೋಚು ಗೈಸ್, ನನ್ನ ಹೆಸರು ಸುಮ್ಮನೆ ಹೋಗಿ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ರು ಸ್ಮೋಕಲ್ಲಿ ಟೆಕ್ಸ್ಟ್ನ ಹೆಂಗೆ ಕ್ರಿಯೇಟ್ ಮಾಡೋದು, ಸ್ಮೋಕ್ ಬರ್ತಾ ಇರುತ್ತೆ ಟೆಕ್ಸ್ಟ್ ಹಂಗೆ ಕ್ರಿಯೇಟ್ ಆಗ್ತಾ ಇರುತ್ತಲ್ಲ, ಈ ಥರ ಟೆಕ್ಸ್ಟ್ನ ನಾವು ಹೆಂಗೆ ಕ್ರಿಯೇಟ್ ಮಾಡೋದು ಹೇಳ್ಕೊಡಿ ಅಂತ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಮೋಕಲ್ಲಿ ಟೆಕ್ಸ್ಟ್ ಬರುವಂಥ ಎಫೆಕ್ಟ್ನ ಕ್ರಿಯೇಟ್ ಮಾಡೋದು ಹೇಳ್ಕೊಡ್ತೀನಿ. ಸೊ ಲೆಟ್ಸ್ ಗೋ. ಸೊ ಗೈಸ್, ಈ ಎಫೆಕ್ಟ್ನ ಕ್ರಿಯೇಟ್ ಮಾಡೋದಕ್ಕೆ ನಾನು ಯೂಸ್ ಮಾಡ್ತಾ ಇರೋಂಥ ಸಾಫ್ಟ್ವೇರ್ ಬಂದು ನಿಮಗೆಲ್ಲ ಗೊತ್ತಾ ಇದೆ ಅಡೋಬಿ ಪ್ರೀಮಿಯರ್ ಪ್ರೋ. ಇನ್ ಕೇಸ್ ನಿಮ್ಗೆ ಏನೇನು ಪ್ರೀಮಿಯರ್ ಪ್ರೋ ಬೇಸಿಕ್ ಕೂಡ ಗೊತ್ತಿಲ್ಲ ಅಂದರೆ, ನಾನೇ ನಮ್ಮ ಕನ್ನಡದಲ್ಲಿ ಫುಲ್ ಕಂಪ್ಲೀಟ್ ಬೇಸಿಕ್ ಟ್ಯುಟೋರಿಯಲ್ನ ನಮ್ಮ ಕನ್ನಡದಲ್ಲಿ ಮಾಡಿ ಬಿಟ್ಟಿದ್ದೀನಿ. ಸೊ ಫಸ್ಟು ಆ ಮೂರು ವಿಡಿಯೋನ ನೋಡಿ, ಬೇಸಿಕ್ನ ಕಲ್ತ್ಕೊಂಡು ಈ ವಿಡಿಯೋ ನೋಡಿದ್ರೆ ಈ ವಿಡಿಯೋ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಅದಕ್ಕಿಂತ ಮುಂಚೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾನು ಸ್ಮೋಕ್ ಒಂದು ಸ್ಟಾಕ್ ವಿಡಿಯೋ ಏನಿದೆ ನಾನೇ ಕ್ರಿಯೇಟ್ ಮಾಡಿ ಬಿಟ್ಟಿದ್ದೀನಿ. ಫಸ್ಟು ಆ ವಿಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ, ಸೊ ದಟ್ ನಾವು ಅದನ್ನು ಸ್ಟಾಕ್ ವಿಡಿಯೋ ಥರ ಯೂಸ್ ಮಾಡ್ಬೋದು. ಸೊ ಗೈಸ್, ಈ ವಿಡಿಯೋ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ, ಒಂದು ಸ್ಟಾಕ್ ವಿಡಿಯೋನ ಕೊಟ್ಟಿರ್ತೀನಿ ಸ್ಮೋಕ್ ರಿವೀಲ್ ಆಗುವಂಥದ್ದು. ಆ ಲಿಂಕ್ನ ಕ್ಲಿಕ್ ಮಾಡಿ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಈ ವಿಡಿಯೋನ. ನೆಕ್ಸ್ಟು ಈ ವಿಡಿಯೋ ಏನಿದೆ ಅದನ್ನು ನಮ್ಮ ಟೈಮ್ಲೈನ್ಗೆ ಹಾಕ್ಕೊಳ್ಳೋಣ. ರೈಟ್ ಕ್ಲಿಕ್ ಮಾಡಿ ಅನ್ಲಿಂಕ್ ಮಾಡಿ, ಸೊ ದಟ್ ಆಡಿಯೋ ವಿಡಿಯೋ ಎರಡೂ ಬೇರೆ ಬೇರೆ ಆಗುತ್ತೆ. ನೆಕ್ಸ್ಟು ಆಡಿಯೋ ಲೇಯರ್ನ ಡಿಲೀಟ್ ಮಾಡಿ. ಆಡಿಯೋ ಲೇಯರ್ ಏನೂ ಇಲ್ಲ, ಬಟ್ ಅದು ಆ ಲೇಯರ್ ಬೇಡ, ಡಿಲೀಟ್ ಮಾಡಿಬಿಡೋಣ. ಒಂದ್ಸಲ ಪ್ಲೇ ಮಾಡ್ತೀನಿ ನೋಡಿ ಸ್ಮೋಕು. ಸೊ ಇವಾಗ ಲೆಫ್ಟಿಂದ ರೈಟ್ಗೆ ಸ್ಮೋಕು ಫಾರ್ಮ್ ಆಗ್ತಾ ಇದೆ, ಲೆಫ್ಟಲ್ಲಿ ಹಂಗೆ ಹೋಗ್ತಾ ಇದೆ, ಒಂದು ರಿವೀಲ್ ಆಗುವಂಥ ಎಫೆಕ್ಟು ಕ್ರಿಯೇಟ್ ಆಗ್ತಾ ಇದೆ ಸ್ಮೋಕು. ಇದಕ್ಕೆ ನಾವು ಟೆಕ್ಸ್ಟ್ನ ಆ್ಯಡ್ ಮಾಡಬೇಕು. ಸೊ ಫೈಲ್, ನ್ಯೂ, ಲೆಗಸಿ ಟೆಕ್ಸ್ಟ್ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಕ್ಲಿಕ್ ಓಕೆ. ಇಲ್ಲಿ ನಿಮ್ಗೆ ಏನು ಬೇಕೋ ಅದನ್ನು ಟೈಪ್ ಮಾಡಿ, ನಾನು ಸ್ಮೋಕ್ ಟೆಕ್ಸ್ಟ್ ಅಂತ ಟೈಪ್ ಮಾಡ್ತೀನಿ. ನೆಕ್ಸ್ಟು ಸೆಲೆಕ್ಷನ್ ಟೂಲ್ನ ಸೆಲೆಕ್ಟ್ ಮಾಡಿ ಇದನ್ನು ಕರೆಕ್ಟ್ ಸೆಂಟ್ರಿಗೆ ಇಟ್ಕೊಳ್ಳಿ. ಸ್ವಲ್ಪ ದೊಡ್ಡದು ಮಾಡ್ತೀನಿ, ಇವಾಗ ರೈಟ್ ನಾವು 100 ಇದೆ. ಸೊ ಇದನ್ನು ಒಂದು 200 ಮಾಡ್ತೀನಿ. ಸೊ ಇದನ್ನು ಎಕ್ಸಾಕ್ಟ್ ಮಧ್ಯಕ್ಕೆ ಇಡಿ. ಇಲ್ಲಿ ಸೆಂಟರ್ ಅಲೈನ್ಮೆಂಟ್ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ, ಸೊ ದಟ್ ಟೆಕ್ಸ್ಟು ಮಧ್ಯಕ್ಕೆ ಎಕ್ಸಾಕ್ಟಾಗಿ ಬಂದು ಕೂತ್ಕೊಳ್ಳುತ್ತೆ. ನೆಕ್ಸ್ಟು ಇದು ಟೆಕ್ಸ್ಟ್ ಏನಿದೆ ಅದನ್ನು ಕ್ಲೋಸ್ ಮಾಡಿಬಿಡಿ. ಇಲ್ಲಿ ನೋಡ್ಬೋದು ಪ್ರಾಜೆಕ್ಟ್ ಪ್ಯಾನಲಲ್ಲಿ ನಾವು ಕ್ರಿಯೇಟ್ ಮಾಡಿರೋಂಥ ಸ್ಮೋಕ್ ಟೆಕ್ಸ್ಟ್ ಏನಿದೆ ಅದು ಇಲ್ಲಿ ಕ್ರಿಯೇಟ್ ಆಗಿದೆ. ಇದನ್ನು ತೊಗೊಳ್ಳಿ, ಇಲ್ಲಿ ಸೆಕೆಂಡ್ ಲೇಯರ್ಗೆ ಹಾಕ್ಕೊಳ್ಳಿ ಟೈಮ್ ಲೈನಲ್ಲಿ. ಇವಾಗ ಈ ರೀತಿ ಬಂದಿದೆ ನಮಗೆ ಎಫೆಕ್ಟು. ಆದರೆ ಈ ಸ್ಮೋಕ್ ಟೆಕ್ಸ್ಟ್ ಏನಿದೆ ಅದು ರಿವೀಲ್ ಆಗಬೇಕು ಲೆಫ್ಟಿಂದ ರೈಟ್ಗೆ. ಸೊ ಸ್ಮೋಕ್ ಟೆಕ್ಸ್ಟನ್ನು ರಿವೀಲ್ ಮಾಡಬೇಕಂದ್ರೆ ಲೆಫ್ಟಿಂದ ರೈಟ್ಗೆ ಇಲ್ಲಿ ಎಫೆಕ್ಟ್ಸ್ಗೆ ಹೋಗಿ ಕ್ರಾಪ್ ಅಂತ ಟೈಪ್ ಮಾಡಿ. ನೆಕ್ಸ್ಟು ಟ್ರಾನ್ಸ್ಫಾರ್ಮ್ ಕೆಳಗಡೆ ಕ್ರಾಪ್ ಅಂತಿದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ ಟೆಕ್ಸ್ಟ್ ಏನಿದೆ ಲೇಯರು ಅದಕ್ಕೆ ಡ್ರಾಪ್ ಮಾಡಿ. ನೆಕ್ಸ್ಟು ಎಫೆಕ್ಟ್ಸ್ ಕಂಟ್ರೋಲ್ಗೆ ಹೋಗಿ ಕೆಳಗೆ ಬನ್ನಿ, ಲೆಫ್ಟು ಟಾಪು ರೈಟು ಬಾಟಮ್ ಅಂತ 4 ಆಪ್ಷನ್ ಇದೆಯಲ್ಲ, ಇದರಲ್ಲಿ ರೈಟ್ನ ಜಾಸ್ತಿ ಮಾಡಿ. ಇವಾಗ ನೋಡ್ಬೋದು ಇದೊಂದು ಆ್ಯನಿಮೇಷನ್ ಕ್ರಿಯೇಟ್ ಆಗುತ್ತೆ. ಸೊ ಟೈಮ್ ಲೈನ್ ಬಿಗಿನಿಂಗಿಗೆ ಬನ್ನಿ, ಇಲ್ಲಿ ಫಸ್ಟು ರೈಟ್ ಏನಿದೆ ಅದು 100% ಕೊಟ್ಬಿಡಿ. ಸೊ ಇವಾಗ ಏನು ಟೆಕ್ಸ್ಟ್ ಕಾಣಲ್ಲ. ನೆಕ್ಸ್ಟು ರೈಟ್ ಪಕ್ಕ ಇಲ್ಲೊಂದು ಟಾಗಲ್ ಆ್ಯನಿಮೇಷನ್ ಅಂತ ಒಂದು ಬಟನ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ ಇದನ್ನು ನಾವು ಕೀ ಫ್ರೇಮ್ಸ್ ಅಂತ ಹೇಳೋದು. ಇಲ್ಲಿ ನೋಡ್ಬೋದು ಒಂದು ಕೀ ಫ್ರೇಮ್ ಕ್ರಿಯೇಟ್ ಆಗಿದೆ ಡೈಮಂಡ್ ಆಕಾರದಲ್ಲಿ. ನೆಕ್ಸ್ಟು ವಿಡಿಯೋ ಎಂಡ್ಗೆ ಹೋಗಿ ಸ್ವಲ್ಪ ಟೆಕ್ಸ್ಟ್ ಲೇಯರ್ನೂ ದೊಡ್ಡದು ಮಾಡ್ತೀನಿ. ನೆಕ್ಸ್ಟು ವಿಡಿಯೋ ಎಂಡ್ಗೆ ಹೋಗ್ಬಿಟ್ಟು ಇಲ್ಲಿ 0 ಮಾಡಿಬಿಡಿ. ಇವಾಗ ಈ ಥರ ಒಂದು ಆ್ಯನಿಮೇಷನ್ ಕ್ರಿಯೇಟ್ ಆಗಿದೆ. ಇಲ್ಲಿ ಸ್ವಲ್ಪ ನೋಡ್ಕೊಳ್ಳಿ ಕರೆಕ್ಟಾಗಿ ಸ್ಮೋಕ್ ಎಲ್ಲಿ ಬರ್ತಾ ಇದೆಯೋ ಅಲ್ಲಿ ನಮಗೆ ಟೆಕ್ಸ್ಟ್ ರಿವೀಲ್ ಆಗಬೇಕು. ಸೊ ಈ ಕೀ ಫ್ರೇಮ್ ಡೈಮಂಡ್ ಆಕಾರದಲ್ಲಿ ಏನಿದೆ ಅದನ್ನು ಇಟ್ಕೊಂಡು ಸ್ವಲ್ಪ ಹಿಂದೆ ಮುಂದೆ ತೊಗೊಂಬನ್ನಿ, ಕರೆಕ್ಟಾಗಿ ನಿಮಗೆ ಟೆಕ್ಸ್ಟ್ ಫಾರ್ಮ್ ಆಗುತ್ತೆ. ಅಥವಾ ಸ್ಮೋಕ್ ಲೇಯರ್ ಏನಿದೆ ಅದನ್ನು ಇಲ್ಲಿ ಇಟ್ಕೊಳ್ಳಿ. ಇವಾಗ ನೋಡಿ ಟೆಕ್ಸ್ಟು ಸ್ವಲ್ಪ ಬೇಗ ಬರ್ತಾ ಇದೆ. ಈ ರೀತಿ ಆಗಂಗಿಲ್ಲ, ನಮಗೆ ಸ್ಮೋಕ್ ಎಲ್ಲಿದೆಯೋ ಅಲ್ಲಿ ಟೆಕ್ಸ್ಟ್ ರಿವೀಲ್ ಆಗುವಂಥ ಎಫೆಕ್ಟ್ ಬೇಕಲ್ಲ. ಸೊ ಇಲ್ಲಿ ಟೈಮಿಂಗ್ ಕೂಡ ನಾವು ಮ್ಯಾಚ್ ಮಾಡಬೇಕು. ಇದು ಸಿಂಕ್ ಆಗ್ತಾ ಇಲ್ಲ, ಸಿಂಕ್ ಮಾಡ್ತಾ ಹೋಗಿ ಒಂದು ಪಾಯಿಂಟ್ ಸಿಗುತ್ತೆ. ಇದು ಸ್ವಲ್ಪ ಫಾಸ್ಟ್ ಆಯಿತು, ಸ್ವಲ್ಪ ಸ್ಲೋ ಮಾಡಿ. ಸ್ಲೋ ಹೆಂಗೆ ಮಾಡ್ತೀರಾ ಅಂದರೆ ಇಲ್ಲಿ ಕೀ ಫ್ರೇಮ್ ಏನಿದೆ ಅದನ್ನು ಹಿಂದೆ ಮುಂದೆ ತೊಗೊಂಬನ್ನಿ, ಇದನ್ನು ಹಿಂದಕ್ಕೆ ತೊಗೊಂಡೋದ್ರೆ ಸ್ಲೋ ಆಗುತ್ತೆ. ಎಸ್, ನೆಕ್ಸ್ಟು ಟೆಕ್ಸ್ಟನ್ನು ಸ್ವಲ್ಪ ಜಾಸ್ತಿ ಎಳಿತೀನಿ. ಇದಾದಮೇಲೆ ನಮಗೆ ಮೇಯ್ನಾಗಿ ಇಲ್ಲಿ ಹಾರ್ಡ್ ಎಡ್ಜ್ ಅಂತಾರೆ ಇದನ್ನು, ಇಲ್ಲಿ ಕರೆಕ್ಟಾಗಿ ಕೇ ನೋಡ್ಬೋದು, ಇಲ್ಲಿ ಇಲ್ಲಿ ಒಂಥರ ಕಟ್ಟಾಗಿರೋ ಥರ ಕಾಣಿಸ್ತಾ ಇದೆ, ಅದನ್ನು ಸ್ವಲ್ಪ ಸ್ಮೂತ್ ಮಾಡೋಣ ಅಂದರೆ ಫೆದರ್ ಮಾಡಬೇಕು. ಸೊ ಇಲ್ಲಿ ಎಡ್ಜ್ ಫೆದರ್ ಅಂತಿದೆಯಲ್ಲ ಇದನ್ನು ಜಾಸ್ತಿ ಮಾಡಿ. ಇದು ಜಾಸ್ತಿ ಮಾಡಿದ ತಕ್ಷಣ ನೋಡ್ಬೋದು ಅದು ಹಾರ್ಡಾಗಿ ಏನಿತ್ತು ಕಟ್ಟು ಅದು ಸ್ವಲ್ಪ ಸ್ಮೂತ್ ಆಯಿತು, ಒಂದು 30% ಕೊಡ್ಬೋದು. ಮೇನ್ ಇದರಲ್ಲಿ ಸಿಂಕ್ ಮಾಡೋದೇ ಇರೋದು, ಸ್ಮೋಕ್ ಎಲ್ಲಿ ರಿವೀಲ್ ಆಗ್ತಾ ಇದೆ ಅಲ್ಲಿ ಕರೆಕ್ಟಾಗಿ ನಮಗೆ ಟೆಕ್ಸ್ಟ್ ಕೂಡ ರಿವೀಲ್ ಆಗಬೇಕು. ಇಲ್ಲಿ ಸ್ವಲ್ಪ ಟೈಮಿಂಗ್ನಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಸ್ಮೋಕ್ ಏನಿದೆ ಅದನ್ನು ಸ್ವಲ್ಪ ದೊಡ್ಡದು ಮಾಡೋಣ. ಸ್ಮೋಕ್ನ ಕ್ಲಿಕ್ ಮಾಡಿ ಇಲ್ಲಿ ಸ್ಕೇಲ್ ಅಂತ ಏನಿದೆ ಇದನ್ನು 100 ಇದೆ ರೈಟ್, ನಾವು ಇದನ್ನು 120 ಕೊಡಿ. ಸ್ವಲ್ಪ ದೊಡ್ಡದಾಯಿತು ಸ್ಮೋಕು, ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡ್ಬೋದು 125, ಡಿಪೆಂಡ್ಸ್ ಆನ್ ನೀವು ಟೆಕ್ಸ್ಟ್ ಸೈಜ್ ಎಷ್ಟು ಹಾಕಿರ್ತೀರೋ
ಅದಕ್ಕೆ ತಕ್ಕಂಗೆ ಸ್ಮೋಕನ್ನು ಕೂಡ ನೀವು ಜಾಸ್ತಿ ಮಾಡ್ಕೊಳ್ಳಿ. ಇದು ಓಕೆ ಅನಿಸುತ್ತೆ. ಸೊ ಇವಾಗ ಕರೆಕ್ಟಾಗಿ ಸಿಂಕ್ ಆಗಿದೆ ಸ್ಮೋಕು. ಇದು ಬ್ಲೆಂಡಿಂಗ್ ಮೋಡ್ಸ್ ಅಂತ ಬಂದರೆ ಇಲ್ಲಿ ಯಾವ್ದು ಬೇಕಂದ್ರೂ ನೀವು ಚೂಸ್ ಮಾಡ್ಬೋದು. ಇಲ್ಲಿ ಬ್ಲೆಂಡಿಂಗ್ ಮೋಡ್ ಅಂತಿದೆಯಲ್ಲ, ಇದರಲ್ಲಿ ಸಾಫ್ಟ್ ಲೈಟ್ ಇದೆ, ಓವರ್ಲೇ ಇದೆ, ಸ್ಕ್ರೀನ್ ಇದೆ. ಫಾರ್ ಎಕ್ಸಾಂಪಲ್ ಸಾಫ್ಟ್ ಲೈಟ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ಆಗುತ್ತೆ ಅದು, ಅಥವಾ ಓವರ್ಲೇನ ಕ್ಲಿಕ್ ಮಾಡಿದ್ರೆ ಒಂಥರ ಟೆಕ್ಸ್ಟು ಅಪಿಯರ್ ಆಗಿ ಹಂಗೆ ಅದ್ರ ನಡುವೆ ಡಿಸಪಿಯರ್ ಆಗ್ತಾ ಇದೆ. ಸೊ ಈ ಥರ ಎಫೆಕ್ಟ್ ಬೇಕಂದರೆ ಹಿಂಗೆ ಮಾಡ್ಬೋದು. ನಾನು ಇದ್ರ ಈ ವಿಡಿಯೋ ಇಂಟ್ರೋಲ್ಲಿ ಕೊಟ್ಟಿದ್ದು ಸ್ಕ್ರೀನ್ನ. ಸೊ ಸ್ಕ್ರೀನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ಆಗುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೊಳ್ಳಿ. ಎಲ್ಲ ಆದಮೇಲೆ ಎಫೆಕ್ಟ್ಸ್ಗೆ ಬನ್ನಿ. ಇದಂತೂ ವಿಡಿಯೋ ಟ್ರಾನ್ಸಿಷನ್ ಡಿಸಾಲ್ವ್ ಕೆಳಗಡೆ ಕ್ರಾಸ್ ಡಿಸಾಲ್ವ್ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ ನಾಲ್ಕು ಕಡೆಯೂ ಹಾಕ್ಬಿಡಿ. ಟೆಕ್ಸ್ಟ್ಗೂ ಹಾಕಿ, ಸ್ಮೋಕ್ಗೂ ಹಾಕಿ, ಬಿಗಿನಿಂಗು ಎಂಡು ನಾಲ್ಕು ಕಡೆ ಹಾಕ್ಬಿಡಿ. ಇವಾಗ ಪ್ಲೇ ಮಾಡ್ತೀನಿ ನೋಡಿ. ಎಸ್, ಸೊ ನೋಡಿದ್ರಲ್ಲ ಗೈಸ್ ಸ್ಮೋಕಲ್ಲಿ ಟೆಕ್ಸ್ಟ್ನ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ. ಹಾರರ್ ಮೂವಿ ಅಥವಾ ನೀವೇನೋ ಥ್ರಿಲ್ಲರ್ ಮೂವಿ ಮಾಡ್ತಾ ಇದ್ರೆ ಈ ಥರ ಟೆಕ್ಸ್ಟ್ ಅಪಿಯರೆನ್ಸು ತುಂಬ ಚೆನ್ನಾಗಿ ಕಾಣುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ ಕೇಸ್ ನಿಮ್ಗೇನೋ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಆದಷ್ಟು ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಪೀಸ್.